ಐಸಿಯು, ಮೆಡಿಕಲ್ ವಾರ್ಡ್, ಲೇಬರ್ ವಾರ್ಡ್ ಮತ್ತೆ ಎಮರ್ಜೆನ್ಸಿ ವಾರ್ಡ್ ಎಲ್ಲಾನು ಇಬ್ರು ಸ್ಟಾಫ್ ಮಾತ್ರ ಓಡಾಡ್ಕಂತ ಎಲ್ಲ ನಡೆಸ್ಬೇಕು. ನಮ್ಮ ಡಿಸ್ಟ್ರಿಕ್ಟ್ದವರೇ ಇದ್ದಾರೆ ನಮ್ಮ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸರ್ ಅವರು, ದಯವಿಟ್ಟು ಕೈ ಮುಗಿದವ್ರ ಕಲ್ಲಿ ಕಳಕಳಿ ಹಾಗೆ ಕೇಳ್ಕೊಂತೀವಿ. ನಮ್ಮ 3 ಹೊತ್ತು ಊಟಕ್ಕೆ ನಮಗೆ ಮಾರ್ಗ ಮಾಡಿಕೊಡಿ. ನನ್ನ ಫ್ಯಾಮಿಲಿಯಲ್ಲಿ ನರಡುತ್ತೆ ಸರ್, ನಮ್ಮ ಫ್ಯಾಮಿಲಿ ನೋಡ್ಕೋಬೇಕಂದ್ರೆ ನಾನೇ ಸರ್. ನನ್ನ ಅಷ್ಟು ಕಷ್ಟದಲ್ಲಿ ಎಲ್ಲೆಲ್ಲ ಹೋಗಿದ್ರು. 3 ತಿಂಗಳಾತು ನಮ್ಮ ಪಗಾರ ಆಗಿಲ್ಲ, ನಾವು ಮನೆ ಹೆಂಗೆ ನಡೆಸೋಣ? ನಮ್ಮ ಹಿರಿಯೂರು ಹಾಸ್ಪಿಟ್ಲಲ್ಲಂತೂ ತುಂಬ ಸ್ಟಾಫ್ಗಳು ಕಡಿಮೆ ಇದ್ದಾರೆ. ನೈಟ್ ಡ್ಯೂಟಿಯಲ್ಲಂತೂ 3 ಜನ ಸ್ಟಾಫಿಗೆ ಹಾಕ್ತಾರೆ. ICU, ಮೆಡಿಕಲ್ ವಾರ್ಡು, ಲೇಬರ್ ವಾರ್ಡು ಮತ್ತು ಎಮರ್ಜೆನ್ಸಿ ವಾರ್ಡ್ ಎಲ್ಲನೂ 2 ಸ್ಟಾಫ್ ಮಾತ್ರ ಓಡಾಡ್ಕಂತ ಎಲ್ಲ ನಡೆಸ್ಬೇಕು. ಒಬ್ಬರು ಜವಾಬ್ದಾರಿಯಿಂದ ಅಷ್ಟೊಂದು ಮಾಡ್ತಿದ್ದೀವಿ ಅಂದರೆ ಏನಾದರೂ ಒಂದು ನಮಗೆ ಪರಿಹಾರ ಮಾಡಿಕೊಡ್ಬೇಕು. ಅದು ಏಜ್ ಪ್ರಕಾರನಾದರೂ ಗೌರ್ಮೆಂಟ್ ಜಾಬ್ ಆದರೂ ಅವ್ರಿಗೆ ಪರ್ಮೆಂಟ್ ಆದರೂ ಮಾಡಿಕೊಡ್ಬೇಕು. ಇನ್ನು ನಾವು ರೀಸೆಂಟಾಗಿ ಈಗ ಸೇರಿದ್ದೀವಿ ಅಂತ ನಮಗೆ ಕೊಡ್ರಿ ಅಂತ ನಾವೇನು ಕೇಳಲ್ಲ. ಅಟ್ಲೀಸ್ಟ್ ವಯಸ್ಸಾಗಿರೋರು ಇಷ್ಟು ದಿನ ಕಷ್ಟಪಟ್ಟು ಮಾಡ್ಕೊಂಬಂದಾರಾದರೂ, 13 ವರ್ಷ 10 ವರ್ಷ ಮಾಡ್ಕೊಂಬಂದಿರಾ ಅಂತಾರಿಗಾದರೂ ಫಸ್ಟು ಪ್ರಿಫ್ರೆನ್ಸ್ ಅಂತ ಕೊಟ್ಟು ಏನಾದರೂ ಅಟ್ಲೀಸ್ಟ್ ಮಾಡಿಕೊಟ್ರೆ ನೀವು ತುಂಬ ಸೌಲಭ್ಯ ಆಗುತ್ತೆ. ನಾವೇನು ಸರ್ಕಾರಕ್ಕೆ ಬೇಡಿಕೆ ಇಡೋದು ಒಂದೇ, ಏನಪ್ಪ ಅಂತಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ರಿ, ಇಲ್ಲ ಅಂತಂದ್ರೆ ಸೇವಾ ಭದ್ರತೆ ಕೊಡ್ರಿ, ಇಲ್ಲ ನಮ್ಮನ್ನ ಪರ್ಮನೆಂಟ್ ಮಾಡಿಕೊಡ್ರಿ. ನಾವೇನು ಯಾರಿಗಾಗಿ ನಾವು ಕೇಳ್ತಾ ಇಲ್ಲ, ನಮ್ಮ ದುಡಿಮೆಗಾಗಿ ನಾವು ದುಡಿದಿದ್ದಕ್ಕೆ ನಮಗೊಂದು ಬೆಲೆ ಅನ್ನೋದನ್ನ ನೀವು ನೀಡ್ರಿ. ಯಾಕಂದ್ರೆ ನಾವು ನಮ್ಮ ಮನೆ ಮಠ ಮಕ್ಕಳು ಯಾವುದನ್ನು ಲೆಕ್ಕಿಸದೆ ನಾವು ಕರೋನಾ ಸಮಯದಲ್ಲಿ ಕೆಲಸವನ್ನ ಮಾಡಿದೀವಿ. ಈಗ ನೋಡ್ರಿ, ನಮ್ಮ ಮಕ್ಕಳಿಗೆ ಆರಾಮಿಲ್ಲ ಅಂತಂದ್ರೆ ನಮಗೆ ಟೈಮ್ ಕೊಡಕ್ ಆಗುದಿಲ್ಲ. ಅಂತದ್ದು ಎಲ್ಲ ಹೊರಗಡೆ ಅಂತ ಎಂಥ ಪೇಷಂಟ್ ಇರ್ತಾವ ಅನ್ನೋದು ಗೊತ್ತಾಗುದಿಲ್ಲ. ಅಂತ ರೋಗಿಗಳ ಸೇವೆಯನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಯಾವುದೋ ಒಂದು ನಾವು ಮಾಡಿರೋ ಸೇವೆ ಪ್ರತಿಫಲ ನಮಗೆ ನೀಡ್ತೈತೆ ಅನ್ನೋದು ಒಂದೇ ನಮ್ಮ ಮನಸ್ಸಿನಲ್ಲಿರೋ ಭಾವನೆ ಅಂತ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ 30,000 ಜನ ಇದ್ದೀವಿ. 30,000 ಜನದ ಮನಸ್ಸಿನಲ್ಲಿ ನಿಮ್ದು ಇಂಥ ಸರ್ಕಾರ ಇತ್ತು, ಅವಾಗ ಬಸವರಾಜ ಬೊಮ್ಮಾಯಿ ಸರ್ ಮಾಡಿದ್ರು ಅನ್ನೋದು ಒಂದು ನಮ್ಮಲ್ಲಿ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಂದ್ರೆ ನಮ್ಮ ಜೀವನಕ್ಕೆ ಆಧಾರ ಆಗುವಂಥದ್ದೊಂದು ಮಾಡ್ರಿ, ಅದೊಂದೇ ನಾವು ಕೇಳ್ಕೊಳ್ಳೋದು. ಯಾಕಂದ್ರೆ ಕೇವಲ 12,000 15,000 ಪಗಾರದಲ್ಲಿ ನಮ್ಮ ಜೀವನ ನಡೆಸೋದು ಕಷ್ಟ ಇದೆ. ಯಾಕೆಂದರೆ ಈಗಿನ ಬೆಲೆ ಏರಿಕೆ, ಸರ್ಕಾರನೇ ಬೆಲೆ ಏರಿಕೆ ಮಾಡ್ತಾ ಇದೆ, ಆದರೆ ಗೌರ್ಮೆಂಟ್ ಪಗಾರ ಮಾತ್ರ ಏರಿಸ್ತಾ ಇಲ್ಲ ನಮ್ಮದು. ಈಗ 3 ತಿಂಗಳಾತು ನಮ್ಮ ಪಗಾರ ಆಗಿಲ್ಲ, ನಾವು ಮನೆ ಹೆಂಗೆ ನಡೆಸೋಣ? ಹಾಂ, ಸಿಂಗಲ್ ಪೇರೆಂಟ್ಸ್ ಇದ್ದವ್ರು ಇದ್ದಾರೆ ನಮ್ಮಲ್ಲಿ, ಮನೆಯಲ್ಲಿ BP ಪೇಷಂಟ್ ಇದ್ದವ್ರು ಇದ್ದಾರೆ, ಕ್ಯಾನ್ಸರ್ ಪೇಷಂಟ್ ಇದ್ದವ್ರು ಇದ್ದಾರೆ. ನಾವು ಎಲ್ಲ ಸಮಾಜದ ನಾವು ಅದ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ತೀವಿ. ನಮ್ಮ ಮನೆಯನ್ನು ಅವ್ರು ರೋಗಿಗಳಿಗೆ ಆರೈಕೆ ಮಾಡೋಕ್ಕೆ ನಮಗೆ ಬಲ ಬೇಕಲ್ಲ. ಸೊ ಅದ್ರ ಸಲ ನಾವೇನು ಮಾಡ್ತೀವಿ, ಇದೆಲ್ಲದಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ಳೋದು ಒಂದೇ, ಅವರು ಬರಬೇಕು, ನಮಗೆ ಏನು ನಮ್ಮ ಸಮಸ್ಯೆಗೆ ಉತ್ತರ ಕೊಡ್ತಾರೆ ಅದನ್ನು ಲಿಖಿತ ರೂಪದಲ್ಲಿ ಕೊಟ್ಟು ಮಾತ್ರ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸ್ತೀವಿ. ಇಲ್ಲ ಅಂದ್ರೆ ಅದು ಎಷ್ಟು ದಿನ ಆದರೂ ನಾವು ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಕೇವಲ ನಾವು 10,000 ಸಂಬಳದಲ್ಲಿ ಹೆಂಗೆ ಜೀವನ ಮಾಡಬೇಕು ಹೇಳಿ. ಹಾ, ಈಗಿನ ಇದರ ಪೊಸಿಷನ್ನಲ್ಲಿ ಏನು 10,000 ಸಂಬಳದಲ್ಲಿ ಆಗುತ್ತೆ? ಮಿನಿಮಮ್ ನಾವು ಮನೆ ಬಾಡಿಗೆ ಕೊಡ್ಬೇಕಂದ್ರೆ 4,000 ಸರ್. ಹಾ, 4,000 ಸಂಬಳ ಕೊಟ್ಕೊಂಡು ಮಕ್ಳು ಮರಿ ಕಟ್ಕೊಂಡು ಹೆಂಗೆ ಜೀವನ ಮಾಡ್ಬೇಕು ಸರ್? ಯಾರ ನಾವು ಯಾವ ಅಧಿಕಾರಿಗೋಸ್ಕರನು ನಾವು ಬಡದಾಡ್ತಾ ಇಲ್ಲ, ಯಾವ ಸೇಟಿಗೋಸ್ಕರ ಬಡ್ದ ನಾವು ಇರುವವರೆಗೂ ನಮಗೆ ಸೇವಾ ಭದ್ರತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ. ಇಲ್ಲೇ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಸ್ತಾ ಇದೆ ಸರ್ಕಾರ. ನಮ್ಮ ಡಿಸ್ಟ್ರಿಕ್ಟ್ದವರೇ ಇದ್ದಾರೆ ನಮ್ಮ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸರ್ ಅವರು, ದಯವಿಟ್ಟು ಕೈ ಮುಗಿದವ್ರ ಕಲ್ಲಿ ಕಳಕಳಿ ಹಾಗೆ ಕೇಳ್ಕೊಂತೀವಿ. ನಮ್ಮ 3 ಹೊತ್ತು ಊಟಕ್ಕೆ ನಮಗೆ ಮಾರ್ಗ ಮಾಡಿಕೊಡಿ. ಇದೊಂದು ನಿಮ್ಮ ಹೆಸರು ಅಜರಾಮವಾಗಿರ್ತೈತೆ ಅಂದ್ರೆ ಮನೆ ಹುಬ್ಳಿಯಲ್ಲಿ ಬಂದಾಗನೂ ಅವ್ರಿಗೆ ಕೇಳ್ಕೊಂಡು ಮನವಿ ಪತ್ರ ಸಲ್ಲಿಸಿದೀವಿ. ಇವಾಗೂ ಅದೇ ತರವಾಗಿ ನಾವು ಅವ್ರಿಗೆ ಮನ ಕಳಕಳಿ ಆಗಿ ವಿನಂತಿ ಪೂರ್ವಕ ಹೆಲ್ತ್ ಮಿನಿಸ್ಟ್ರಿಗೆ ಆಯ್ತು ಮತ್ತು ನಮ್ಮ ಬೊಮ್ಮಾಯಿ ಸರ್ಗೆ ಆಯ್ತು, ಇದೊಂದು ಎಲ್ಲರೂ ಹೊಟ್ಟೆ ತುಂಬಿಸು ಒಂದು ಕೆಲಸ ಮಾಡಿಕೊಟ್ಟು ಅವ್ರ ಹೆಸರು ಅಜರಾಮಾಗಿರ್ಬೇಕು. ನಾನು ಇದ್ದಾಗ ಎಲ್ಲ ಹೆಲ್ತ್ ಸ್ಟಾಫಿಗೆ ನಾವು ಒಂದು ಹೆಲ್ಪ್ ಮಾಡಿದ್ನಪ್ಪ ಅನ್ನೋದು ಅವ್ರ ಹೆಸರು ಅಜರಾಮವಾಗಿರ್ಬೇಕು ಅನ್ನೋದು ಒಂದೇ ಉದ್ದೇಶ ಇದೆ ನನಗೆ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೇಳ್ಕೊಳೋದು. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಕಡೆ ಗಮನ ಹರಿಸಿ, ತುಂಬ ಸೀಟ್ಗಳು ಖಾಲಿ ಇದ್ದೀವಿ, ಆ ಸೀಟಲ್ಲಿ ಭರ್ತಿ ಮಾಡ್ಕೊಳ್ಳಿ ಸರ್. ಎಲ್ಲರಿಗೆ ಅನುಕೂಲ ಆಗುತ್ತೆ. ಎಲ್ಲರೂ ಯಾರು ಇಲ್ಲಿ ಲೈಫ್ ಲಾಂಗ್ ಯಾರು ಎಷ್ಟು ವರ್ಷ ದುಡಿತಾರೆ ಗೊತ್ತಿಲ್ಲ. ನಾನು ಇಷ್ಟು ಮಾತಾಡ್ತಿದ್ದೀನಿ ಬಟ್ ನಾನು ಆಳಿದ್ದೀನಿ ಇಲ್ಲ ನನಗೆ ಗೊತ್ತಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ನರಡುತ್ತೆ ಸರ್, ನಮ್ಮ ಫ್ಯಾಮಿಲಿ ನೋಡ್ಕೋಬೇಕಂದ್ರೆ ನಾನೇ ಸರ್. ನಾನು ಅಷ್ಟು ಕಷ್ಟದಲ್ಲಿ ಎಲ್ಲೆಲ್ಲ ಹೋಗಿದ್ದೆ, ಆದರೆ ನಮ್ಮ ಸುಶ್ರೀಕೆಯರ ಹೆಸರು ಎಲ್ಲಿಲ್ಲ ಸರ್. ಕೇವಲ 1,000 2,000 ಮಾಡೋ ಕೆಲಸನ ಅವ್ರದೇ ಹೆಸರು ಎತ್ತಿ ಹಿಡಿತಾ ಇದೆ ಗೌರ್ಮೆಂಟ್ ಸರ್ಕಾರ. ಬಟ್ ನಾವು 15,000 ಲಿಂದ 20,000 ಪಾಪ್ಯುಲೇಷನ್ ಕವರ್ ಮಾಡ್ತೀವಿ. ಹಾಸ್ಪಿಟ್ಲಲ್ಲಿ ಸ್ಟಾಫ್ ಒಂದು LDC ಹಿಡ್ಕೊಂಡು, ಒಂದು ಲ್ಯಾಬ್ ಟೆಕ್ನಿಷಿಯನ್ ಹಿಡ್ಕೊಂಡು, ಒಂದು ಡಾಕ್ಟರ್ ಹಿಡ್ಕೊಂಡು, ಎಲ್ಲರೂ ನೋವು ಅನುಭವಿಸ್ತಾರೆ. ಈ ನೋವು ಯಾಕೆ ನಮಗೆ ಸರ್ಕಾರಕ್ಕೆ ತಿಳಿತಾ ಇಲ್ಲ? ನಮಗೆ ಪದೇ ಪದೇ 3-4 ವರ್ಷ ಆಯ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ, ಅದಕ್ಕೆ ಸ್ಪಂದಿಸಿಲ್ಲ ನಮಗೆ ಗೌರ್ಮೆಂಟ್. ಬಟ್ ಪದೇ ಪದೇ ಆಶ್ವಾಸನೆ ಕೊಟ್ಟು ಕಳಿಸ್ತಾ ಇದ್ದಾರೆ ವಿನಃ ಅದು ಲಿಖಿತ ರೂಪದಲ್ಲಿ ನಮಗೇನೂ ಬಂದಿಲ್ಲ. ಆದ ಕಾರಣ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಧರಣಿ 3
ಮೂರು ದಿನದಲ್ಲಿಂತ್ರ ಮಾಡ್ತಾವದೆ. ಈ ಸಲ ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟು ನಿಮಗೆಲ್ಲ ನಾವು ಕೆಲಸ ಮಾಡಿಕೊಡ್ತೀವಿ ಅನ್ನೋದು ಲಿಖಿತ ರೂಪದಲ್ಲಿ ಕೊಡಬೇಕು. ಅಂದಾಗ ಮಾತ್ರ ನಾವು ಧರಣಿಯಿಂದ ತೊಗೊಂಡು ನಾವು ನಮ್ಮ ಊರಿಗೆ ನಾವು ತೆರಳ್ತೀವಿ ಸರ. ಇಲ್ಲ ಅಂದರೆ ನಾವು ಉಪವಾಸ ಸತ್ಯಾಗ್ರಹ ನಾವು ಎಷ್ಟು ಜೀವ ಹೋದ್ರೂ ಪರವಾಗಿಲ್ಲ, ನಮ್ಮದೇ ಹೋದ್ರೂ ಪರವಾಗಿಲ್ಲ, ಮನೆಯವರು ಹೆಂಗೆ ಇರಲಿ, ಬಟ್ ನಾವು ಇಲ್ಲೇ ಕೂತ್ಕೊಂತೀವಿ ಸರ. ಇದು ಒಂದು ಲಿಖಿತ ರೂಪದಲ್ಲಿ ನಾವು ಮಾಡಿಕೊಡ್ತೀವಿ ಅಂತಂದು ಅವ್ರು ಹೇಳಬೇಕು ಸರ್ ಬಂದುಬಿಟ್ಟು ನಮಗೆ.